ಹುಕ್ಕೇರಿ ನಗರದಿಂದ ಕೋಚರಿ ಮತ್ತು ಮಸರ್ಗುಪ್ಪಿ ನಡುವಿನ ಹಳ್ಳ ಸೇತುವೆ ಸಂಪೂರ್ಣ ಕೊಚ್ಚಿ ಹೋಗಿರುವುದರಿಂದ ತೋಟದ ಮನೆಗಳಲ್ಲಿ ವಾಸಿಸುವ ಸುಮಾರು 50ಕ್ಕೂ ಅಧಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿವೆ. ಹಳ್ಳದ ನೀರು ಮೈದುಂಬಿ ಹರಿಯುತ್ತಿರುವುದರಿಂದ ಹೊಲದಲ್ಲಿಯೇ ನಾವೆಲ್ಲ ಸಿಕ್ಕಾಕಿಕೊಂಡಿದ್ದೇವೆ. ಹಳ್ಳದ ನೀರಿನ ರಭಸದಿಂದ ಸೇತುವೆ ಮತ್ತು ರಸ್ತೆ ಕೊಚ್ಚಿ ಹೋಗಿದೆ. ದಯವಿಟ್ಟು ಪುರಸಭೆಯವರು ಗಮನ ಹರಿಸಿ ಕ್ರಮ ಕೈಗೊಳ್ಳಿ ಎಂದು ಇಲ್ಲಿಯ ರೈತರು ಆರೋಪಿಸಿದ್ದಾರೆ. ನಗರದ ಎಲ್ಲ ಸಣ್ಣ ಪುಟ್ಟ ಕಾಲುವೆಗಳು ಇದೇ ಹಳ್ಳದ ಮೂಲಕ ಹರಿಯುತ್ತದೆ. ಕಳೆದ ಬಾರಿ ಈ ಸೇತುವೆಯನ್ನು ಕಟ್ಟಿಸಲಾಗಿತ್ತು, ಆದರೆ ತೀರ ಕಳಪೆ ಕಾಮಗಾರಿಯಿಂದಾಗಿ ಇವತ್ತು ಈ ಹಳ್ಳ ಕೊಚ್ಚಿ ಹೋಗಲು ಕಾರಣವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಹುಕ್ಕೇರಿ ಪುರಸಭೆ ಕೂಡಲೇ ಈ ಸಮಸ್ಯೆಗೆ ಸ್ಪಂದಿಸಬೇಕು. ಮೇಲಿಂದ ಮೇಲೆ ಪುರಸಭೆ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ. ರೈತರ ಸಂಕಷ್ಟ ಅರಿತುಕೊಳ್ಳಿ ಎಂದು ನಮ್ಮ ವಾಹಿನಿ ಮೂಲಕ ಕೇಳಿಕೊಂಡರು. ಈ ಸಂದರ್ಭದಲ್ಲಿ ತೋಟದ ನಿವಾಸಿಗಳು ಮತ್ತು ಶ್ರೀರಾಮಸೇನೆ ಜಿಲ್ಲಾ ಕಾರ್ಯದರ್ಶಿ ಶಿವರಾಜ್ ನಾಯಕ್ ಮಾತನಾಡಿದರು. ಏನಾಗೈತಿ ತೊಂದ್ರೆ ತೊಂದ್ರೆ ಹಾದಿ ಹೊಲಕ್ಕೆ ಹೋಗಕ್ಕೆ ಹಾದಿಗಳು ಕಟ್ ಆಗಿದಾರ ರೀ. ಮಳೆ ಬಂದೈತಿ ಅಲ್ಲ, ಹಾದಾಡಕ್ಕೆ ಆ ಸಣ್ಣ ಹುಡುಗರು ಪಡ್ಕೊಂಡು ಹೋಗಕ್ಕೆ ಹಾದಿ ಎಲ್ಲ ಆಗೈತಿ ರೀ. ಯಾವ ಹಾದಿ ಇರೋದು? ಮೊಸರು ಕುಟ್ಟಿ ಕೊಚ್ಚರಿ ರೀ. ನೀವು ಎಲ್ಲಿ ಇರ್ತೀರಿ? ನಾವು ಇಲ್ಲೇ ಅವ್ರ ಹುಕ್ಕೇರಿ ಅವ್ರ ಎಲ್ಲಿ ಇರ್ತೀರಿ? ಇಲ್ಲೇ ಇದಾವ್ರ ಮನೆಗಳು, ಹೊಲಕ್ಕೆ ಹೊಲಗಳಿಗೆ ಹೋಗ್ತೇವೆ ರೀ. ದಿವಸ ಹೋಗಿ ಬರ್ದು ಮಾಡ್ತೇವೆ. ಹುಡುಗರು ಹುಟ್ಟಿ ಹೋಗಕ್ಕೆ ತೊಂದರೆ ಆಗೈತಿ ಹೊಲಗಳಿಗೆ. ಹಾದಿ ಇಲ್ಲ ಅಂದ್ರೆ ಏನಾಯ್ತು? ಕಟ್ ಆಗಿತ್ಲಕ್ರಿ, ಹಾಳು ಬಂದಲ್ಲ, ಇದಾಗೈತಿ, ಹುಲ್ಲೆಲ್ಲ ಹೊಡೆದೈತಿ, ಕಟ್ ಆಗೈತಿ ರೀ. ನಾನು ಹಾದಾಡಕ್ ತೊಂದರೆ ಆಗೈತಿ ರೀ. ಮತ್ತ ಅದನ್ನ ಈಗ ಮೇಲೆ ಮೇಲೆ ಏನ್ ಮಾಡಿಲ್ಲೇನ್ರಿ? ಎಲ್ಲಿ ಏನ್ ಮಾಡ್ತಾರ್ರಿ? ಮಾಡೇ ಇಲ್ರಿ. ಈಗ ಅದ್ರ ಬಗ್ಗೆ ಹೇಳಿದ್ರಿ ನೀವು? ಹಾನ್ರಿ. ಯಾರಿಗೆ ಹೇಳಿದ್ರಿ? ಯಾರು ಹೇಳಿದ್ರಿ? ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಇಲ್ಲಿ ರೈತರಿಗೆ ಎಷ್ಟು ಸಮಸ್ಯೆ ಆಗೈತಪ್ಪ ಅಂದ್ರೆ, 5 ವರ್ಷ ಹಿಂದೆ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಪೋಲನ್ನು ಕಟ್ಟಿದ್ರು. ಆದರೆ ಅದು ಕಳಪೆ ಕಾಮಗಾರಿ ಇರೋದ್ರಿಂದ ಎಲ್ಲ ಕೊಚ್ಚಿ ಹೋಗೈತಿ. ಯಾಕಂದ್ರೆ ಈಗ ಸಾಲಿಗೆ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಇಲ್ಲಿ ಒಂದು 50 ಕುಟುಂಬ ಅದಾವ ರೀ, ಸಣ್ಣ ಸಣ್ಣ ಹುಡುಗರದವ. ಸಾಲಿಗೆ ಹೋಗ್ಬೇಕಾದ್ರೆ ದೊಡ್ಡ ಸಮಸ್ಯೆ ಆಗೈತಿ. ಅದಕ್ಕೆ ಪುರಸಭೆಯವರು, ಮಾನ್ಯ ಶಾಸಕರ ಈ ಕೋಚರಿ ಮತ್ತು ಮಸೂರುಗುಪ್ಪಿ ರೋಡ್ಗೆ ಸ್ವಲ್ಪ ಸಮಸ್ಯೆನ ಬಗೆಹರಿಸ್ಕೊಟ್ರೆ ಒಳ್ಳೇದಾಗ್ತೈತಿ. ಯಾಕಂದ್ರೆ ಈಗಾಗಲೇ 5 ವರ್ಷದಿಂದ ಆಗಿತ್ತು ಅದು ಕಾಮಗಾರಿ ಆಗಿತ್ತು. ಈಗ ಶಾಶ್ವತವಾಗಿ 50 ಜನ ಕುಟುಂಬ ಆಗಲಿ ಅಲ್ಲಿ ಇದ್ದಂಥ ಹೊಲಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಾಗಿತ್ತು. ಈಗ ಶಾಶ್ವತ ಪರಿಹಾರ ಅಂತಂದ್ರೆ ನಿಮ್ಮ ದೃಷ್ಟಿ ಒಳಗೆ ಏನು ಆಗ್ಬೇಕಾಗಿತ್ತು? ಎತ್ತರ ಫುಲ್ ಆದ್ರೆ ಚಲೋ ರೀ. ಯಾಕಂದ್ರೆ ಇದು ಈಗ ನೋಡಿದ್ವಿ ನಾವು, ಈ ಊರ ಇಡೀ ಅರ್ಧಕ್ಕರ್ಧ ಊರನ್ನ ಮುಣಗಿತ್ತು ಮೊನ್ನೆ. ಅರ್ಧ ಊರು ಮುಣಗಿದ ಈ ಲೆಕ್ಕ ರೀ ಇದು, ಇದು ಯಾವ ಫುಲ್ ಲೆಕ್ಕ? ಅದಕ್ಕೆ ವ್ಯವಸ್ಥಿತವಾಗಿ ಇದನ್ನ ಒಂದು ದೊಡ್ಡ ಪ್ರಮಾಣದಾಗ ಒಂದು ಫುಲ್ ಮಾಡಿಕೊಟ್ರಂದ್ರ ಇಲ್ಲಿ ರೈತರಿಗೂ ಅನುಕೂಲ ಆಗ್ತೈತಿ, ಇಲ್ಲಿ ಇರುವ ಕುಟುಂಬಕ್ಕೂ ಅನುಕೂಲ ಆಗ್ತೈತಿ. ಅದಕ್ಕೆ ಹಾಂ, ನೀರು ವ್ಯವಸ್ಥಿತವಾಗಿ ಹರಿದು ಹೋಗ್ತೈತಿ ಹಳ್ಳಕ್ಕೆ. ಹ್ಞೂ, ಅದಕ್ಕೆ ನಮ್ಮ ಆಗ್ರಹ ಏನಪ್ಪ ಅಂದ್ರೆ ಇದಕ್ಕೊಂದು ಶಾಶ್ವತ ಮೊಸರುಗುಪ್ಪಿ ಮತ್ತು ಕೋಚರಿ ರೋಡ್ಕ ಒಂದು ಶಾಶ್ವತ ಪರಿಹಾರನ ಹುಡುಕೊಡ್ರಿ ಅಂತ ಈ ನಮ್ಮ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶಿವರಾಜ್ ನಾಯ್ಕ, ಶ್ರೀರಾಮ್ ಸೇನಾ, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ಸಂದರ್ಭದಲ್ಲಿ ಮಹದೇವ್ ನಿಲಜ್ಗಿ, ಶಾಂತವ್ವ ಕುಬಾನ್ಗೋಳ್, ಲಕ್ಷ್ಮಣ್ ನಿಲಜ್ಗಿ, ರಾಯಪ್ಪ ಅಂಬಾರಿ, ಆನಂದ್ ಉಪ್ಪಾರ್, ವಿಠಲ್ ಹೆಗಡೆ, ಶಿವು ಮುದ್ಕನ್ನವರ್, ಸ್ವಯಬ್ ಮೋಕಾಶಿ, ಶಿವಾನಂದ್ ಖಾಡೆ, ಬಾಪು ಮಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.